ಚಾರಣಿಕರ ಸ್ವರ್ಗ ಭಾವ ಸಮುದ್ರ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಜೆ ಆ್ಯಂಡ್ ಡಿ ಜೆ ಇವತ್ತು ಹೊಸದೊಂದು ವಿಡಿಯೋದೊಂದಿಗೆ ಬರ್ತಾ ಇದ್ದೀವಿ ಸ್ನೇಹಿತರೆ. ಸೊ ಇವತ್ತಿನ ಜರ್ನಿ ಏನಿದೆ, ನಾವು ಶಾರ್ಟ್ ಜರ್ನಿ ಮಾಡ್ತಾ ಇದ್ದೀವಿ. ದಾಂಡೇಲಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಕುಳಗಿ ಎಂಬ ಒಂದು ನಿಸರ್ಗಧಾಮಕ್ಕೆ ಇವತ್ತು ನಾವು ಪಯಣ ಬೆಳೆಸ್ತಾ ಇದ್ದೀವಿ ಸ್ನೇಹಿತರೆ. ಟೈಮು ಸರಿಯಾಗಿ 4 ಗಂಟೆ ಆಗಿದೆ ಸಾಯಂಕಾಲ. ಇಟ್ಸ್ ಆಲ್ವೇಸ್ ಬೀನ್ ಪ್ಲೆಷರ್ ಟು ಗೋ ಕುಳ್ಗಿ ಫ್ರಮ್ ದಾಂಡೇಲಿ, ಯಾಕೆಂದರೆ ಕಾಲೇಜ್ ಡೇಸಲ್ಲಿ ಸಾಕಷ್ಟು ಸ್ನೇಹಿತರು ಕುಳ್ಗಿಯಿಂದ ಬರ್ತಿದ್ರು, ಅಂಬಿಕಾನಗರದಿಂದ ಬರ್ತಿದ್ರು. ಆ್ಯಂಡ್ ಅವರು ಕೂಡ ಈ ವಿಡಿಯೋ ನೋಡಿದ್ರು ಕೂಡ ಅವ್ರಿಗೆ ಖುಷಿಯಾಗುತ್ತೆ, ಯಾಕೆಂದರೆ ಪ್ರತಿ ರಸ್ತೆ ಪ್ರತಿ ತಿರುವಲ್ಲೂ ಕೂಡ ಒಂದೊಂದು ನೆನಪುಗಳಿರುತ್ತೆ. ಓಕೆ, ನಿತ್ಯ ಹರಿದ್ವರ್ಣದ ಕಾಡುಗಳು, ಹೆಸರೇ ಸೂಚಿಸುವಂತೆ 12 ತಿಂಗಳು ಕಾಲ ಹಸಿರಾಗಿರುತ್ತೆ, ಮಳೆ ಕಾಡು ಅಂತಲೂ ಕರೀತಾರೆ. ಸೊ ನಮಗೊಂದು ಲೇಕ್ ಸಿಗುತ್ತೆ, ನೋಡೋಣ, ಹೋಗೋಕ್ಕೆ ಪ್ರಯತ್ನ ಮಾಡೋಣ. ಯಾಕಂದರೆ ಮಳೆ ಆಗಿರೋದ್ರಿಂದ ಸ್ವಲ್ಪ ವೆಟ್ ಆಗಿರುತ್ತೆ, ಆ್ಯಂಡ್ ಸ್ವಲ್ಪ ಕಂಡೀಷನ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಓಕೆ, ಅಲ್ಲಲ್ಲಿ ಪಕ್ಷಿ ಚಿತ್ರಣಗಳು ನೋಡ್ಬೋದು. ಅಂದಾಗೆ ದಾಂಡೇಲಿ ಅಂದರೆ ಒಂದು ವನ್ಯಜೀವಿಗಳ ಧಾಮ. ಸೊ ಇಲ್ಲಿ 200ಕ್ಕಿಂತಲೂ ಹೆಚ್ಚು ಪ್ರಾಣಿಗಳು ಹಾಗೂ 300ಕ್ಕಿಂತಲೂ ಅಧಿಕ ಪಕ್ಷಿಗಳು ಇದೆ ಅಂತ ಹೇಳ್ಬೋದು. ಓಕೆ, ಸ್ವಲ್ಪ ಸ್ಲಿಪ್ಪರಿ ಆಗಿದೆ ರೋಡ್ಗಳು. ಸೊ ಈ ಉತ್ತರ ಕನ್ನಡ ಸೀರೀಸಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ನಾವು ಕೊಡ್ತಾ ಇರ್ತೀವಿ, ಅದಕ್ಕೆ ನೀವು ಕಂಪ್ಲೀಟ್ ಎಲ್ಲ ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ. ಸೊ ಇಲ್ಲಿ ನಾವು ಇದ್ದೀವಿ, ಗಾಡಿ ಪಾರ್ಕ್ ಮಾಡಿದ್ದೀವಿ. ಅಲ್ಲಿ ಒಂದು ಲೇಕ್ ಇದೆ, ನೋಡೋಣ ಯಾವ ಥರ ವ್ಯೂ ಇದೆ ಅಂತ. ಪಕ್ಷಿಗಳ ಚಿಲಿಪಿಲಿ ಕೇಳ್ತಾ ಇದೆ, ನೈಸ್ ಟು ಲಿಸನ್. ನಮಗೆ ಅನ್ನವನ್ನು ನೀಡುವ ಕೃಷಿ ಭತ್ತ ನೀವು ನೋಡ್ಬೋದು, ಇಲ್ಲೇ ಹೊಲ. ಪಕ್ಷಿಗಳು ಹಾರಾಡ್ತಾ ಇದೆ ಕ್ಲೀನಾಗಿ, ನಿಮಗೆ ಕಾಣ್ತಾ ಇರ್ಬೋದು. ದೂರದಲ್ಲಿ ಒಂದು ಲೇಕ್ ಇದೆ, ಹೋಗೋಣ ಸ್ವಲ್ಪ ಮುಂದೆ. ಸೊ ಇಲ್ಲಿ ಹೆಚ್ಚಾಗಿ ಮಾರ್ನಿಂಗ್ ಬಂದರೆ ನಿಮಗೆ ಸಾಕಷ್ಟು ಥರದ ಪಕ್ಷಿಗಳು ನೋಡೋಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಆನೆಗಳು ಕೂಡ ನೀರು ಕುಡಿಯೋಕ್ಕೆ ಬರ್ತವೆ ಅಂತ ಹೇಳ್ತಾರೆ. ನೋಡ್ಬೋದು, ಕಾಳಿ ನಮ್ಮ ಹೆಮ್ಮೆ, ಹುಲಿ ನಮ್ಮ ಹೆಗ್ಗುರುತು. ಆಹಾ, ಒಂದು ವಿಸಿಲ್ ಬರಲೇಬೇಕು, ಒಂದು ಲೈಕ್ ಬರಲೇಬೇಕು. ಓಕೆ, ತುಂಬ ಬ್ಯೂಟಿಫುಲ್ ರೆಸಾರ್ಟ್ ಒಳಗಡೆ ಸ್ನೇಹಿತರೆ. ಹಟ್ ಟೈಪ್ ರೆಸಾರ್ಟ್ಸ್ ಇದೆ, ಚಿಕ್ಕ ಚಿಕ್ಕದಾದ ಮನೆಗಳು. ಆ್ಯಂಡ್ ಒಂದು ಸ್ಮಾಲ್ ಮ್ಯೂಸಿಯಂ ಕೂಡ ಇದೆ, ಅಲ್ಲಿ ಸಾಕಷ್ಟು ಪ್ರಾಣಿಗಳ ಅಂಶ ಅಂದರೆ ಎಲುಬುಗಳು, ಸೊ ಬೋರ್ಡ್ ಚಿತ್ರಗಳು ಎಲ್ಲ ಇದೆ. ಬಟ್ ಇವಾಗ ಹೇಗಿದೆ ಗೊತ್ತಿಲ್ಲ, ಬಟ್ ವೆರಿ ಕಡಿಮೆ ಬಜೆಟಲ್ಲಿ ನೀವು ಇಲ್ಲಿ ಸ್ಟೇ ಮಾಡ್ಬೋದು, ನಾಟ್ ವೆರಿ ಎಕ್ಸ್ಪೆನ್ಸಿವ್. ಹೌದು, ಇದು ಫಾರೆಸ್ಟ್ ಗೌರ್ಮೆಂಟ್ ಅಂಡರ್ ಬರುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ, ಯಾಕಂದರೆ ಯಾವುದು ಪ್ರೈವೇಟ್ ಅಲ್ಲ ಇದು. ಬಟ್ ಇಲ್ಲಿ ಪ್ರವಾಸಿಗರು ಸಾಕಷ್ಟು ಕಡಿಮೆ ಜನ ಕಡಿಮೆ ಇದರಲ್ಲಿ ಬರ್ತಾರೆ, ದಾಂಡೇಲಿಗೆ ಬರೋಷ್ಟು ಜನ ಇಲ್ಲಿ ಬರಲ್ಲ. ಬಟ್ ವೆರಿ ಲೆಸ್ ಎಕ್ಸ್ಪೆನ್ಸಿವ್, ಐ ಥಿಂಕ್ 400-800ಇಂದ ಸ್ಟಾರ್ಟ್ ಆಗುತ್ತೆ ಪ್ಯಾಕೇಜು, ಜಸ್ಟ್ ಫಾರ್ ಅ ಹಟ್ ಸ್ಟೇ. ಮೊದಲಿಂದೇ ಹೋಗಿದ್ದೀವ ನಾವು? ಹೌದು, ನಾವು ಒಂದ್ಸರಿ ಹೋಗಿದ್ವಿ, ಒಳಗಡೆಯಿಂದ ಹೋಗಿ ಆ ಬ್ರಿಡ್ಜ್ ಇದೆ ಒಳಗಡೆ, ಆ ಬ್ರಿಡ್ಜ್ ಮೇಲಿಂದ ನಡ್ಕೊಂಡು ಅಲ್ಲೆಲ್ಲ ನೀನು ಬಂದಿಲ್ಲ ಅನ್ಸುತ್ತೆ, ನಾವು ಅಲ್ಲಿ ಹೋಗಿದ್ವಿ 2-3 ಸರಿ ಹೋಗಿದ್ವಿ. ಸ್ಟೆಪ್ಪಿಂದ ಹಿಡಿದು ಬ್ಯೂಟಿಫುಲ್ ಕ್ಯಾಂಪು. ನಮಗೆ ಬೆಂಗಳೂರಿಂದೆಲ್ಲ ಹೇಳಬೇಕಾದ್ರೆ ಹೇಳ್ತಾರೆ ಔಟ್ ಆಫ್ ದಾಂಡೇಲಿ ಇರಬೇಕು, ಕಾಡಲ್ಲಿ ಇರಬೇಕು, ಆ ಥರ ಯಾವುದಾದ್ರು ರೆಸಾರ್ಟ್ ಇದೆಯಾ ಅಂತ. ಸೊ ಐ ವಿಲ್ ಸಜೆಸ್ಟ್ ಫಾರ್ ದ್ಯಾಮ್ ದ ಕುಳಗಿ ನೇಚರ್ ಕ್ಯಾಂಪ್. ದಾಂಡೇಲಿ ಕೂಡ ಜಸ್ಟ್ 8 ಕಿಲೋಮೀಟರ್, ಆರಾಮಾಗಿ ಹೋಗ್ಬೋದು ನಿಮ್ಮ ಹತ್ರ ಪ್ರೈವೇಟ್ ಕಾರ್ ಅಥವಾ ವೆಹಿಕಲ್ ಇದ್ದರೆ. ಅದ್ಭುತ. ಸೊ ದಾಂಡೇಲಿಗೆ ಬರುವ ಪ್ರವಾಸಿಗರು ಖಂಡಿತ ಈ ಜಾಗ ಕೂಡ ಭೇಟಿ ನೀಡಿ. ನೋಡೋಣ, ಮುಂದೆ ಒಂದು ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟ್ನ ಕವರ್ ಮಾಡ್ತೀವಿ. ಅಂದರೆ ಇಷ್ಟೊಂದು ಹುಲಿಗಳು ಬೋರ್ಡ್ಗಳು ನೋಡಿಬಿಟ್ಟಿವಿ ನಾವು, ಈಗ ಹುಲಿ ನೋಡೋದೊಂದೇ ಬಾಕಿ ಅನಿಸುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಸಿಸಿಟಿವಿ ಕ್ಯಾಮ್ರಾ ನೋಡ್ತಾ ಇದೆ, ಯು ಆರ್ ಅಂಡರ್ ಸಿಸಿಟಿವಿ ಸರ್ವೈವಿಲೆನ್ಸ್ ಅಂತಾರಲ್ವಾ. ಹೌದು, ಅದಿದ್ರೆ ಇಲ್ಲಿ ಯು ಆರ್ ಅಂಡರ್ ಟೈಗರ್ ಸರ್ವೈವಿಲೆನ್ಸ್ ಅಂತ. ಹೌದು,
ಮೈ ಗಾಡ್, ಟೈಗರ್ಸ್ ಆರ್ ವಾಚಿಂಗ್ ಅಸ್ ಅಂತೆ. ಇರ್ಬೋದು, ಯಾಕಂದರೆ ಕಾಡು ಹಾಗೆ ಇದೆ, ಹುಲಿಗಳು ಕೂಡ ಹೇರಳ ಪ್ರಮಾಣದಲ್ಲಿದೆ ಅಂತ. ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿ ಇರುವ ಹುಲಿ ಸಂರಕ್ಷಿತ ಪ್ರದೇಶ ಇದು. ಸೊ ನಾವು ತುಂಬ ದೂರ ಹೋಗ್ತಾ ಇಲ್ಲ, ಜಸ್ಟ್ ಒಂದು ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟ್ ಕವರ್ ಮಾಡ್ತೀವಿ ಆ್ಯಂಡ್ ನೋಡೋಣ. ಇವರಿಗೆ ಹುಲಿ ಭಯ ಅಲ್ವಾ? ಇವರು ನಾಗ್ಜರಿಯಲ್ಲಿ ಬರುತ್ತೆ, ಇಲ್ಲಿ ನಾಗ್ಜರಿ ನಾಗ್ಜರಿ ಜಲ್ಪಾದ ಫಾಲ್ಸ್ ಫಾಲ್ಸ್ ನಾಗ್ಜರಿ ಈ ಕಡೆ ಪನ್ಸೋಲಿ ಬರುತ್ತೆ. ಪನ್ಸೋಲಿ ಪನ್ಸೋಲಿ ಫಾಲ್ಸ್? ಹಾಂ. ಓಕೆ ಓಕೆ. ಎಷ್ಟು ಕಿಲೋಮೀಟರ್ ಇದೆ ಸರ್? ನೀವು ನಾಗ್ಜರಿ ಏನಾಗ್ತಿರಲ್ಲ, ನಾಗ್ಜರಿ ಇದೆ ಇದೇನ್ರಿ? ಇಲ್ಲಿ ಕಾಣ್ತೈತೆ ನಮಗೆ. ಇಲ್ಲಿಂದ ಅಂದ್ರೆ ಈಗ ಬಿಡಾಗುತ್ತಿಲ್ಲ ಸರ್, ಒಳಗೆ ಬಿಡತ್ತಿಲ್ಲನ್ರಿ? ಗೇಟ್ ಹಾಕಲ್ಲ. ಗೇಟ್ ಅಂದ್ರೆ ಲಾಕ್ ಮಾಡಿದ್ದಾರೆ. ಓಕೆ ಓಕೆ. ನಾಗ್ಜರಿ ಅಂದ್ರೆ ಇದೆ ಸರ್, ಆದ್ರೆ ಇಲ್ಲಿ ಮೇಲಿಂದ ನೋಡ್ಬೋದು ಅಷ್ಟೇ. ನಿಮ್ಮ ನೆಟ್ವರ್ಕ್ ಇಟ್ರೆ ಸಿಗೋದು ಎಲ್ಲ ಇಲ್ಲೇ. ಓಹ್ ಹೌದನ್ರಿ. ಇಲ್ಲಿ ಬಿಟ್ರೆ ಮುಂದೆ ಹೋದ್ರೆ ನಿಮಗೆ ಪನ್ಸೋಲಿ ಸಿಗುತ್ತೆ. ಪನ್ಸೋಲ್ ಒಳಗೆ ನೀವು ಆನೆಯಿಂದ ನೋಡ್ತಿರಂದ್ರೆ ಆನೆ ಇರುತ್ತೆ, ನೋಡ್ಬೋದು. ಅಲ್ಲಿ ಜಂಗಲ್ ಸಫಾರಿನ ಆಗುತ್ತೆ, ಬಟ್ ಇವಾಗ ಏನೋ ಚಾಲು ಮಾಡಿದಾರೆ ಬಂದ್ ಮಾಡಿದಾರೆ ಅದು ಗೊತ್ತಿಲ್ಲ. ಓಕೆ ಓಕೆ ಓಕೆ, ಸರಿ ನೋಡ್ತೀವಿ. ಅದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಗಣೇಶ್ ಗುಡಿ ರೂಟ್ ಸಿಗುತ್ತೆ. ಹೌದೇನು? ಗಣೇಶ್ ಬೋಟಿಂಗ್ ಮಾಡ್ಬೋದು ರೀ ಅಲ್ಲಿ. ಓಕೆ ಓಕೆ ಓಕೆ. ಬಟ್ ಒಳಗಡೆ ಹೋಗ್ಬೋದು ಯಾರು? ಹೋಗ್ಬೋದು ಸರ್, ಏನಿಲ್ಲ ತೊಂದರೆ ಇಲ್ಲ. ಹೋಗ್ಬೋದು ಸರ್, ಅಂದ್ರೆ ಇವತ್ತು ಸ್ವಲ್ಪ ಲಾಕ್ ಡೌನ್ ಇದೆ ಸರ್, ಅದೇ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಹೋಗ್ಬೋದು. ಓಕೆ, ಥ್ಯಾಂಕ್ ಯು. ಯಾವ ಕಡೆ ಪೊಲೀಸ್ ನಿಂತಿರ್ತಾರ ಗೊತ್ತಿಲ್ಲ ಸರ್. ಓಕೆ ಓಕೆ. ಯಾಕಂದ್ರೆ ನಾವು ಹೋಗ್ತಾ ಇರ್ತೀವಿ ಸರ್ ಸುಮ್ಮನೆ, ಯಾವ್ದಾರು ಪೊಲೀಸ್ ಸಿಗಿದ್ರೆ ಆಮೇಲೆ ಮತ್ತೆ ಪ್ರಾಬ್ಲಮ್ ರೀ. ಹೌದು, ಇವತ್ತು ಲಾಕ್ ಡೌನ್ ಅಲ್ಲ. ಲಾಕ್ ಡೌನ್ ನಿಮ್ದು ಯಾವ್ರು ಇಲ್ಲಿ ಕುಳಿಗಿನ ಇದೆ ಸರ್? ಕುಳಿಗಿ. ಓಕೆ ಓಕೆ. ಹಂಗೆ ಇಲ್ಲೇ ಬಂದಿದೆ ಹುಲಿ ಇದೆ ಅಂತ ಸಿಕ್ಕಾಪಟ್ಟೆ ಬೋರ್ಡ್ಗಳು ಹಾಕಿದ್ದಾರೆ ಅಲ್ಲಿಂದ. ಬರೀ ಏನು ಬರೀ ಬೋರ್ಡ್ಗಳೇ ಇದೆಯಾ ಅಥವಾ ಹುಲಿ? ಕರಡಿ ಜಾಸ್ತಿ ಆಗಿದೆ ಸರ್. ಓಹೋ. ಕರಡಿ ಯಾವತ್ತು ಒಬ್ಬರಿಗೆ ನಮ್ಮ ಕುಳಿಗಿನವರಿಗೆ ಎಲ್ಲ ಈದ್ ಮಾಡಿದ್ದೆ. ಎಲ್ಲ ಈದ್ ಮಾಡಿದ್ದೆ ಕುಳಿಗಿ ಅಂದ್ರೆ ಕರಡಿ ಅಂದ್ರೆ ಅವರು ವಾಕಿಂಗ್ ಹೋಗ್ತಾ ಇದ್ರು. ಅವರು ಬೆಳಗ್ಗೆ ಎದ್ದು ದಿನಾಲು ವಾಕಿಂಗ್ ಹೋಗ್ತಾರೆ, ಬೇಟಾ ಮಿಸ್ರಿ ಅಂತ ಅವರು. ಅವರು ವಾಕಿಂಗ್ ಹೋಗ್ತಾರೆ ಯಾವತ್ತು? ಓಕೆ ಓಕೆ. ಅವರು ದಾರಿಯಲ್ಲಿ ಹೋಗುವಾಗ ಕರಡಿ ಅವರಿಗೆ ಅಟ್ಯಾಕ್ ಮಾಡಿದ್ದ ಇನ್ಫಾರ್ಮೇಶನ್ ಬಂದಿತ್ತು. ಓಹೋ, ಹಂಗೆ ಕರಡಿ ಇದೆ, ಕರಿಚಿರುತ್ತೆ ಏನೋ ಇದೆ ಅಂದ್ರೆ. ಈ ಕಡೆ ಇಲ್ಲ ಸರ್, ಅದು ಅವ್ರು ಹೋಗಿದ್ದು ಆ ಕಡೆ ಅಂಬಿಕಾನಗರ ರೂಟ್ ಇದೆ. ಆ ಕಡೆ ಆಗಿದೆ ಸರ್. ಈ ಕಡೆ ಅಂತ ಅಂತದೇನಿಲ್ಲ ಸರ್, ಆರಾಮ್ ಹೋಗ್ಬೋದು ಸರ್. ನೀವು ಹೋಗ್ಬೋದು, ಆರಾಮ್ ಹೋಗೋದು ಸರ್. ಆ ಕಡೆ ಏನು, ಈ ಕಡೆ ಏನಿಲ್ಲ ಸರ್, ಆ ಕಡೆ. ಸರಿ ಸರ್, ನಿಮ್ಮ ಹೆಸರು? ನನ್ನ ಮನಿಷ್ ಶಂಕರ್ ಅಂತ. ಓಕೆ, ಥ್ಯಾಂಕ್ಸ್. ನಾನು ಇಲ್ಲೇ ಪಾರಿಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀನಿ. ಹೌದೇನ್ರಿ? ಇವರು ಸರ್, ಅವರು ನೆನಪು ಇರ್ಬೋದು ನನಗೆ, ಗೊತ್ತಿದೆ. ಇವರು ಯಲ್ಲಾಪುರದ್ದು? ಯಲ್ಲಾಪುರದವರು. ಇಲ್ಲೇ ಕ್ಯಾಂಪಿಗೆ ಬಂದಿದ್ರಲ್ಲ ಒಂದ್ಸತಿ? ಕ್ಯಾಂಪಿ ಒಂದು ಎರಡು ಸಲ ಬಂದಿದೆ, ಕುಲ್ಕಿ ನೇಶ್ವರ್ ಕ್ಯಾಂಪ್. ಹಾಂ, ಬಟ್ ಇರ್ಲಿಕ್ಕೆ ಮಾಡಲಿಲ್ಲ, ನಾನು ನೋಡ್ಲಿಕ್ಕೆ ಬಂದಿದ್ದೆ. ಬರ್ತಾ ಇರ್ತಾರೆ ರೆಗ್ಯುಲರ್? ಏನೋ ನೋಡಿದ್ದೆ ಅಂತ ನಮಗೆ ಅಷ್ಟೇ. ಓಕೆ, ನಾನು ಇಲ್ಲೇ ವರ್ಕ್ ಮಾಡ್ತೀನಿ ಸರ್. ಹೌದೇನ್ರಿ? ಓಕೆ. ನಾನು ಗೈಡ್ ಸರ್ ಇಲ್ಲಿ. ನಮ್ಮ ಚಾನಲ್ ಇದೆ, ಯೂಟ್ಯೂಬ್ ಚಾನಲು. ಸೊ ನೀವು ಬರ್ತೀರಾ ಚಾನಲಲ್ಲಿ? ಸೊ ಯೂಟ್ಯೂಬ್ ಚಾನಲ್ ಯಾವುದು ಅಂದರೆ, ನಾವು ರೆಕಾರ್ಡ್ ಮಾಡ್ತೀವಿ. ಭಾವ ಸಮುದ್ರ ಅಂತ ಚಾನಲ್ ಇದೆ. ಹಾಂ ಸರ್. ಸೊ ಫುಲ್ ನಾವು ಉತ್ತರ ಕನ್ನಡ ಸೀರೀಸ್ನ ಕವರ್ ಮಾಡ್ತಾ ಇದ್ದೀವಿ. ಎಲ್ಲ ಎಲ್ಲ ಜಾಗ, ದಾಂಡೇಲಿ, ಯಲ್ಲಾಪುರ, ಅಂಕೋಲ, ಗೋಕರ್ಣ, ಎಲ್ಲೆಲ್ಲ ಆಗ್ತಾ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಸರಿ ಸರ್. ಓಕೆ, ಥ್ಯಾಂಕ್ ಯು. ನಂಬರ್ ಏನರಿ ನಮ್ದ್ರಿ? ಯೂಟ್ಯೂಬಲ್ಲಿ ಭಾವ ಸಮುದ್ರ ಅಂತ ಸರ್ಚ್ ಮಾಡಿದ್ರೆ ಬರ್ತದೆ. ಯಾವುದು? ಭಾವಸಮುದ್ರ. ಭಾವಸಮುದ್ರ. ಸರಿ ಸರ್, ಓಕೆ. ಹಾಂ, ಭಾವಸಮುದ್ರ ಕನ್ನಡದಲ್ಲಿ ಹಾಕಿ, ಭಾವಸಮುದ್ರ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಓಕೆ, ಕೇಳಿದ್ರಲ್ಲ ಸ್ನೇಹಿತರೆ, ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ತು. ಕರಡಿ ಇದೆ ಅಂತೆ, ದಾಳಿಯಾಗಿದೆ ಅಂತೆ. ಓಕೆ, ಇಲ್ಲಿ ಒಂದು ಸ್ಪೆಕ್ಟಾಕ್ಯುಲರ್ಸ್ ವ್ಯೂ ಇದೆ, ಬನ್ನಿ ನೋಡ್ಕೊಂಬರೋಣ. ಓ ಮೈ ಗಾಡ್. ಓಹೋ, ಬ್ಲ್ಯಾಕ್ ಪ್ಯಾಂಥರ್ ಇಸ್ ವೆಲ್ಕಮಿಂಗ್ ಕುಳಗಿ. ನಾಗ್ಜರಿ ಫಾಲ್ಸ್ ಇದೆ ಅಂತೆ. ಓ ಹೋ ಹೋ, ಬ್ಯೂಟಿಫುಲ್. ಫಾಲ್ಸು ಸೌಂಡ್ ಕೇಳ್ತಾ ಇದೆ ಬಟ್ ಕಾಣ್ತಾ ಇಲ್ವೇ? ಓಕೆ, ಐ ಥಿಂಕ್ ಕೆಳಗಡೆ ಇರುತ್ತೆ. ಬಟ್ ನಾವು ಹೋಗಿದ್ವಿ ಒಂದ್ಸರಿ, ನೆನಪಿದೆ? ಆ ಕಾಡಿಂದ ದಾರಿ ಇದೆ ಆಲ್ಮೋಸ್ಟ್ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಆದಮೇಲೆ ಒಳ್ಳೆ ವ್ಯೂ ಇರೋ ಫಾಲ್ಸು. ಬಟ್ ಇವಾಗ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಗೋ ದೇ. ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್ ಪ್ರಕೃತಿ ಸ್ನೇಹಿತರೆ, ನೀವು ನೋಡ್ಬೋದು. ನನಗೆ ಯಾಕೋ ಇದೊಂದು ಮಿನಿ ಮಿನಿ ಜೇನುಕಲ್ಲು ಗುಡ್ಡ ಹತ್ರ ಕಾಣ್ತಾ ಇದೆ. ಬೆಟ್ಟಗಳ ಸಾಲುಗಳು, ಪರ್ವತ ಸಾಲುಗಳು, ಸಹ್ಯಾದ್ರಿ ತಪ್ಪಲು. ವ್ಯೂ ಪಾಯಿಂಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ವಾವ್ ವಾವ್ ವಾವ್, ಅಮೇಝಿಂಗ್ ವ್ಯೂ. ಅಬ್ಬಾ, ಭಯಬಿಟ್ರಾ? ನಾನು ಭಯಬಿಟ್ಟೆ. ಪೇಂಟಿಂಗು, ಅದಕ್ಕೆಲ್ಲ ಟೆನ್ಷನ್ ತಗೊಳಾಗಿಲ್ಲ. ಕೂಲ್ ಸ್ನೇಹಿತರೆ, ತುಂಬಾನೇ ಅದ್ಭುತವಾಗಿರುವ ಜಾಗಕ್ಕೆ ನಾವು ಬಂದ್. ಏನೋ ಶಬ್ದ ಆಯ್ತಲ್ವಾ? ಕರಿತಿರ್ತೇನಾದ್ರೂ ಗಿಡದ ಮೇಲೆ? ಅಯ್ಯೋ, ಅವು ಪಡಿಗೆ ಹೋಗಿ ಕುಂತಿರ್ತವೆ.
ನಿನ್ ಪಾಡಿಗೆ ನೀ ಮಾತಾಡಪ್ಪ. ನೀನು ಪಕ್ಕ ಚರಣಿಗ ಮಗ. ಓಕೆ. ಸೊ ನಮ್ಮ ಶಾರ್ಟ್ ವಿಡಿಯೋನ ನಾವು ಇಲ್ಲಿ ಮುಗಿಸ್ತಾ ಇದ್ದೀವಿ. ದಾಂಡೇಲಿಂದ ಕುಳಿಗೆ 8 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದ್ವಿ. ಅದ್ಭುತವಾದ ದೃಶ್ಯಗಳು ಸಿಕ್ಕು ಆ್ಯಂಡ್ ವ್ಯೂ ಪಾಯಿಂಟಿಂದ ನಯನ ಮನೋಹರವಾದ ದೃಶ್ಯ ಸಿಕ್ತು. ನಾಗಚರಿ ಫಾಲ್ಸ್ ಕೂಡ ಇದೆ, ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಿಲ್ಲ. ಆ್ಯಂಡ್ ಬೆಟ್ಟಗಳ ಸಾಲುಗಳು ಅದ್ಭುತ. ಸೊ ಕುಳಿಗೆ ಕೂಡ ಒಂದು ಪ್ರವಾಸಿ ಸ್ಥಳವಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸೊ ಸ್ಟೇ ಟ್ಯೂನ್ಡ್, ನಮ್ಮ ಚಾನಲ್ನ ನಿರಂತರವಾಗಿ ನೋಡ್ತಾ ಇರಿ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. Yeah, yeah, oh.